ನಿಮ್ಮ ರೆಡ್ಮಿ ಫೋನಲ್ಲಿ ಬಿಲ್ಟ್ ಇನ್ ಆಗಿ ಬಂದಿರುವಂತಹ ಮೀ ರಿಮೋಟ್ ಅನ್ನುವಂಥ ಆಪ್ ಅನ್ನು ಓಪನ್ ಮಾಡಿ, ಅದರ ನಂತರ ಆಡ್ ರಿಮೋಟ್ ಅನ್ನುವಂಥ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ನಿಮ್ಮ ಫೋನ್ಗೆ ಅದನ್ನ ಪೇರ್ ಮಾಡಬೇಕು ಅಂದ್ರೆ ಸೆಟ್ಅಪ್ ಬಾಕ್ಸ್ ಇರ್ಬೋದು ಅಥವಾ ನಿಮ್ಮ ಯಾವುದೇ ಒಂದು ಎಸಿನ ಸೆಲೆಕ್ಟ್ ಮಾಡಿ. ನಾನು ಸೆಟ್ಅಪ್ ಬಾಕ್ಸ್ ಅಲ್ಲಿ ಇವಾಗ ಸೆಲೆಕ್ಟ್ ಮಾಡಿದ್ವಿ. ಅದಾದ ನಂತರ ನೀವು ನಿಮ್ಮ ಡಾಟಾ ಕನೆಕ್ಷನ್ ಅನ್ನ ಆನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದ್ ವೇಳೆ ನಿಮ್ದು ಹೊಸ ಮಾಡಲ್ ಅಥವಾ ತುಂಬಾ ಹಳೆ ಮಾಡಲ್ ಆದ್ರೆ ಡಾಟಾ ಕನೆಕ್ಟ್ ಆಗಿದ್ರೆ ಬೇಗ ಅಪ್ಡೇಟ್ ಆಗುತ್ತೆ. ಅದಾದ ನಂತರ ನಿಮ್ಮ ಸೆಟ್ಅಪ್ ಬಾಕ್ಸ್ ಯಾವ್ದು ಸೆಲೆಕ್ಟ್ ಮಾಡಿ, ನಂತರ ನೀವು ಒಂದು ಪಾಯಿಂಟ್ ಅನ್ನ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದು ಪವರ್ ಆಫ್ ಆಗಿ ಆನ್ ಆಗುತ್ತೆ. ಒಂದ್ಸಲ ಪ್ರೆಸ್ ಮಾಡಿ ಕೈ ಬಿಡಿ, ನಿಮ್ಮ ಟಿವಿ ರೆಸ್ಪಾಂಡ್ ಮಾಡುತ್ತಾ ಅಂತ ಚೆಕ್ ಮಾಡಿ. ಒಂದ್ ವೇಳೆ ನಿಮ್ ಟಿವಿ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಮತ್ತೆ ಮತ್ತೆ ಟ್ರೈ ಮಾಡ್ಬೇಕಾಗತ್ತೆ. ಇವಾಗ ನಾನು ಪ್ರೆಸ್ ಮಾಡಿ ಬಿಡ್ತಾ ಇದ್ದೀನಿ, ನನ್ನ ಸೋನಿ ಟಿವಿ ಆನ್ ಆಗ್ಬಿಟ್ಟು ಆಫ್ ಆಯ್ತು. ಸೊ ನೋಡ್ಬೋದು ನೀವು ಮತ್ತೆ ನನ್ನ ಟಿವಿ ಆನ್ ಆಗಿದೆ. ಇವಾಗ ನಾನು ಡಸ್ ಡಿವೈಸ್ ಟರ್ನ್ ಆನ್ ಆರ್ ಆಫ್ ಅಂತ ಕೇಳಿದೆ, ನಾನು ಎಸ್ ಅಂತ ಕೊಡ್ತೀನಿ. ಯಾಕೆಂದ್ರೆ ನನ್ನ ಡಿವೈಸ್ ಸಪೋರ್ಟ್ ಆಗಿದೆ. ನಿಮ್ ಸಪೋರ್ಟ್ ಆಗಿಲ್ಲ ಅಂದ್ರೆ ನೋ ಅಂತ ಕೊಡಿ, ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರಿ. ಈಗ ನೆಕ್ಸ್ಟ್ ವಾಲ್ಯೂಮ್ ಕಂಟ್ರೋಲ್ ಬಂದಿದೆ, ಅದನ್ನು ಕೂಡ ನಾನು ಸೇಮ್ ಪ್ರೆಸ್ ಮಾಡ್ಬಿಟ್ಟು ಬಿಡ್ತಾ ಇರ್ತೀನಿ. ನೀವು ಗಮನಿಸ್ಬೋದು ಇಲ್ಲಿ 1 ಇಂದ 22 ವರೆಗೂ ಆಪ್ಷನ್ ಇದೆ. ನಾನು ಇವಾಗ 1, 2, 3 ಆ ತರ ಪ್ರೆಸ್ ಮಾಡ್ತಾ ಮಾಡ್ತಾ ನನ್ನ ಟಿವಿಗೆ ಯಾವ ನಂಬರ್ ಅಲ್ಲಿ ಸೆಟ್ ಆಗುತ್ತೋ ಆ ನಂಬರ್ಗೆ ಕೇಳುತ್ತೆ, ಡಸ್ ದ ವಾಲ್ಯೂಮ್ ಗೋ ಅಪ್ ಅಂತ, ಅಂದ್ರೆ ವಾಲ್ಯೂಮ್ ರೈಸ್ ಆಗುತ್ತೆ. ಸೊ ನೀವೀಗ ಗಮನಿಸ್ತಾ ಇರ್ಬೋದು ನನ್ನ ಟಿವಿಯಲ್ಲಿ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ. ನೋಡ್ಬೋದು ನಿಮ್ಗೆ ಆ ಪಾಯಿಂಟ್ ಅನ್ನ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಫ್ಯಾಕ್ಟರ್ ಅಲ್ಲಿ ನನ್ನ ವಾಲ್ಯೂಮ್ ಸಪೋರ್ಟ್ ಆಗ್ತಾ ಇದೆ. ನಾನು ಇವಾಗ ಎಸ್ ಅನ್ನುವಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂದು 6ನೇ ನಂಬರ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಸೊ ಈಗ ನಿಮ್ಗೆ ಈ ಟಿವಿ ಎಲ್ಲಿದೆ ಅಂತ ಕೇಳ್ತಾ ಇದೆ, ಲಿವಿಂಗ್ ರೂಮ್ ಅಲ್ಲೋ ಅಥವಾ ಬೆಡ್ರೂಮ್ ಅಲ್ಲೋ ಅಥವಾ ಸ್ಟಡಿ ರೂಮ್ ಅಲ್ಲೋ ಅಂತ ಕೇಳ್ತಾ ಇದೆ. ನಾನು ಲಿವಿಂಗ್ ರೂಮ್ ಅಂತ ಸೆಟ್ ಮಾಡಿ ಪೇರ್ಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇದಿಷ್ಟು ಪೇರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ರಿಮೋಟ್ ಬರುತ್ತೆ. ಈಗ ನೀವು ನಿಮ್ಮ ಟಿವಿನ ತುಂಬಾ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಇದಿಷ್ಟು ಮೀ ರಿಮೋಟ್ ಅನ್ನುವಂಥ ಆಪ್ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು.